ಹಾಯ್ ಅಂತ ಮಾಸ್, ಹೇಗಿದ್ದೀರಾ ಎಲ್ಲಾದರೂ? ನಮಸ್ತೆ. ಮತ್ತೆ ಇವತ್ತು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ಇವತ್ತು ಹೆಸರಿಲ್ದಿರೋ ಬಿರಿಯಾನಿ, ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಅದಕ್ಕೆ ಅಂತಮ್ಮ ಬಿರಿಯಾನಿ ಅಂತ ಹೆಸರಿಟ್ಟಿದ್ದೀವಿ. ಸಖತ್ತಾಗಿರುತ್ತೆ, ಬನ್ನಿ ಮಾಡೋಣ. ಈ ಬಿರಿಯಾನಿನ ಯಾವ ಹೈದರಾಬಾದಿನಲ್ಲೂ ಮಾಡೋದಿಲ್ಲ, ಯಾವ ಆಂಬೂರಲ್ಲೂ ಮಾಡೋದಿಲ್ಲ. ಇದು ನಮ್ಮ ಒಂದು ಸ್ಟೈಲು, ನಾವು ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಬನ್ನಿ ಮಾಡೋಣ ನಿಮಗೋಸ್ಕರ. Don't try this at home. ಚಿಕನ್ನ ಚೆನ್ನಾಗಿ ಕಟ್ ಮಾಡಿ ದಬ್ಬ ದಬ್ಬ ಪೀಸೇ ಕಟ್ ಮಾಡಿದ್ದೀನಿ. ಮೀಡಿಯಮ್ ಪೀಸ್ ಕಟ್ ಮಾಡಿಕೊಂಡು ಈ ಥರ ಒಂದು ಜಾಲರಿ ಥರ ಏನೋ ಪಾತ್ರೆನಲ್ಲೋ ಇಲ್ಲ ಕಂಟೈನರಲ್ಲೋ ಹಾಕಿ ಚಿಕನ್ನ ಸೋರೋಕ್ಕೆ ಬಿಟ್ಬಿಡಿ. ಅದು ಫುಲ್ಲು ನೀರೆಲ್ಲ ಹೋಗಿ ಡ್ರೈ ಆಗಿರಬೇಕು. ನಮಸ್ಕಾರ ಅಣ್ಣತಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ, ನಾವು ವೈಷ್ಣು ಮತ್ತು ಪ್ರದೀಪ್ ಅಂತ ನಿಮಗೆ ಮತ್ತೆ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ನಮ್ಮನ್ನು ಹೀಗೆ ಪ್ರೋತ್ಸಾಹ ಮಾಡ್ತಾರೆ, ನೀವು ಲೈಕು ಕಮೆಂಟ್ಸು ಶೇರ್ಸ್ ಮಾಡೋದ್ರಿಂದ ನಮಗೆ ಇನ್ನೊಂಥರ ಏನಂತಾರೆ ಒಂದು ಮೋಟಿವೇಶನ್ ಆಗುತ್ತೆ ಇನ್ನೊಂದಷ್ಟು ವೀಡಿಯೋ ಮಾಡಲಿಕ್ಕೆ. ಇದೇ ಥರ ನಮಗೆ ಸಬ್ಸ್ಕ್ರೈಬು ಲೈಕ್ಸು ಶೇರ್ಸ್ ಮಾಡ್ತಾರೆ. ಈಗ ನಾವು ಮುಂದಕ್ಕೆ ಏನು ಮಾಡಕ್ಕೆ ಹೋಗ್ತಾಯಿದ್ದೀವಿ ಅಂತಂದರೆ, ಈಗ ಬಿರಿಯಾನಿ ನಾವೇ ಸ್ವಂತ ಬಿರಿಯಾನಿ ಮಾಡೋಕ್ಕಂತ ಹೋಗ್ತಾಯಿದ್ದೀವಿ. ಇವರು ಸ್ಪೆಷಲಿಸ್ಟ್ ಬಿರಿಯಾನಿಯಲ್ಲಿ. ಇವರ ಕೈ ಅಡುಗೆ ರುಚಿ ನಾನು ತಿಂದಿದ್ದೀನಿ, ನಿಮಗೂ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು. ನೋಡಿ ಈಗ ಬಿರಿಯಾನಿ ಬಗ್ಗೆ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಹೇಳ್ದಂಗೆ ಇದು ಯಾವ ಊರು ಬಿರಿಯಾನಿ ಅಂತ ನಮಗೆ ಗೊತ್ತಿರಲಿಲ್ಲ. ನಾನು ಹೈದರಾಬಾದಿ ಬಿರಿಯಾನಿ, ಆಂಬೂರ್ ಬಿರಿಯಾನಿ ಮತ್ತು ಬೇರೆ ಕಡೆ ಬಿರಿಯಾನಿ ಎಲ್ಲ ನೋಡಿಕೊಂಡು ನಾನೇ ಏನೋ ಒಂದು ಪ್ರೊಸೀಜರಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇನೋ ಕ್ಲಿಕ್ ಆಗಿಬಿಟ್ಟು ಎಲ್ಲ ಅದೇ ಬಿರಿಯಾನಿ ಇಷ್ಟಪಡ್ತಾರೆ ನನ್ನ ಸರೌಂಡಿಂಗಲ್ಲಿ ಇರೋರೆಲ್ಲ. ಅದಕ್ಕೆ ಬೇಕಾಗಿರೋಂಥ ಥಿಂಗ್ಸ್ ಹೇಳ್ತಾ ಇದ್ದೀನಿ ಇವಾಗ ಏನೇನು ಐಟಮ್ಸ್ ಬೇಕು ಅಂತ. ಫಸ್ಟು ಮೇಯ್ನ್ ಎಲ್ಲದಕ್ಕಿಂತ ಬೇಕಾಗಿರೋದು ಆನಿಯನ್ನು, ಈರುಳ್ಳಿ. ಈರುಳ್ಳಿ ಒಂದು 4 ಮೀಡಿಯಮ್ ಸೈಜ್ 4 ಈರುಳ್ಳಿ ಕಟ್ ಮಾಡಿ ಈ ಥರ ಮಾಡಿಟ್ಕೊಳ್ಳಿ ಉದ್ರುದ್ರಾಗಿ, ಅದು ಫ್ರೈ ಮಾಡೋಕ್ಕೆ ಈಸಿಯಾಗಿರುತ್ತೆ. 4 ಬೆಳ್ಳುಳ್ಳಿ, ಒಂದು 2 ಪೀಸು ಮೀಡಿಯಮ್ ಪೀಸು ಜಿಂಜರು. ಆದಮೇಲೆ ಇದು ಸ್ಪೈಸಸ್ ಬಂದು ಚಕ್ಕೆ, ಇದು ಸ್ಟಾರ್ ಹೂವು, ಮತ್ತು ಒಂದು 4-5 ಏಲಕ್ಕಿ, ಮತ್ತು ಲವಂಗ, ಇದು ಸೋಂಬು, ಇದು ಜೀರಿಗೆ, ಇದು ಪಲಾವ್ ಎಲೆ ಇದೆ ಇಲ್ಲಿ, ಮತ್ತು ಇದು ಹಸಿಮೆಣಸಿನ್ಕಾಯಿ. ಒಂದು ಖಾರಕ್ಕೆ ತಕ್ಕನಾಗ ಹಾಕ್ಕೊಳ್ಳಿ. ಒಂದು ನಾನು ಮೀಡಿಯಮಾಗೆ ಒಂದು 1.5 ಕೆ ಜಿ ಚಿಕನ್ಗೆ ಒಂದು 10-12 ಹಾಕ್ತೀನಿ. ಮತ್ತು ನಿಂಬೆಹಣ್ಣು ಮಂತ್ರ ಹಾಕೋಕ್ಕಲ್ಲ, ಬಿರಿಯಾನಿಗೆ ಯೂಸ್ ಮಾಡೋಕ್ಕೆ. ಈ ನಿಂಬೆಹಣ್ಣು ಒಂಥರ ದೃಷ್ಟಿ ಆಗದೆ ಇರಲಿ ಅಂತ. ಇದು ಕೊತ್ತಂಬರಿ ಸೊಪ್ಪು ಒಂದು 2 ಕಂತೆ ಕಟ್ ಮಾಡಿಟ್ಟಿದ್ದೀನಿ ಮೀಡಿಯಮ್ ಕಂತೆ. ಪುದೀನ ಸೊಪ್ಪು ಕೂಡ 2 ಕಂತೆ ಮೀಡಿಯಮ್ಮು ಕಟ್ ಮಾಡಿಟ್ಟಿದ್ದೀನಿ. ಆಮೇಲೆ ಟೊಮೆಟೊ ಮೀಡಿಯಮ್ ಸೈಜು 2 ಟೊಮೆಟೊ. ಈ ಥರ ಏನು ಹಂಗೆ ತುಂಬ ದಪ್ಪಾಗೆ ಇಲ್ಲ ತುಂಬ ಸಣ್ಣಗೆ ಅಂತ ಬೇಡ, ಮೀಡಿಯಮ್ ಕಟ್ ಮಾಡಿ ಇಟ್ಕೊಳ್ಳಿ. ಬಿರಿಯಾನಿ ಮಾಡೋದನ್ನ ತೋರಿಸ್ತೀನಿ ಅಂತ ಹೇಳಿದ್ದೆ. ಈಗ ನಮ್ಮ ಅಣ್ಣತಮ್ಮ ಬಿರಿಯಾನಿ ಮಾಡ್ತಿದ್ದಾರೆ, ಬನ್ನಿ ಶುರು ಮಾಡೋಣ. ಬಿರಿಯಾನಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದ್ರ ಬಗ್ಗೆ ಕೇಳೋಣ. ಮೊದಲು ಸ್ಟೌ ಹೊಡಿಸ್ಬಿಡೋಣ. ಇದಾಯಿತು, ಪಾತ್ರೆ ಇಡೋಣ. ಒಂದು 200 ml ಆಯಿಲ್ ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಹಾಕೋಣ. ಬೀಸಿಗೆ ಹಾಕೋಣ. ಈ ಈರುಳ್ಳಿಯನ್ನ ನಾವು ಈಗ ಎಂಟ
ಇವಾಗ ಆಲ್ಮೋಸ್ಟ್ ಆಗಿದೆ 90% ಆಗ್ಬಿಟ್ಟಿದೆ. ಆಮೇಲೆ ಇಲ್ಲಿ ನೋಡಿ ಈ ತರ ಕೆಂದು ಬಣ್ಣಕ್ಕೆ ತಿರುಗಿದಾಗ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ಳಿ, ಕಾಣಿಸ್ತದಲ್ಲ ನೋಡಿ ವೀಕ್ಷಕರೇ, ನನ್ನ ಕಣ್ಣೂರಿಗೆ ಕಾರಣ ಈ ಘಾಟಿ ಈರುಳ್ಳಿ. ಚೆನ್ನಾಗಿ ಬೆಂದು ಬೆಂದು ಕೆಂಚಿಗೆ ಆಗಿ ಅದರ ನೋವೆಲ್ಲ ನಮ್ಮ ಕಣ್ಣಲ್ಲಿ ನೀರು ಬರಿಸ್ತಾ ಇದೆ. ಬಿರಿಯಾನಿ ನಡೀತಾ ಇದೆ, ಮಧ್ಯದಲ್ಲಿ ಸ್ವಲ್ಪ ಟೀ ಕುಡಿಯೋಣ ಅಂತ ಗ್ಯಾಪ್ ಮೇ ಎಕ್ಸಿಪ್ ಟೀ. ಬನ್ನಿ ಟೀ ಕುಡಿಯೋಣ, ಬೈಟು ಟೀ ಕುಡಿಯೋಣ, ಬನ್ನಿ. ಚಸ್. ಇವಾಗ ಪುದೀನ ಮತ್ತೆ ಕೊತ್ತಂಬರಿ ಎರಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಯೋಗಟ್. ನಮ್ಮೂರಲ್ಲಿ ಮೊಸರು ಸಿಗುತ್ತೆ, ಅಲ್ಲೂ ಯೋಗಟ್ ಸಿಗುತ್ತೆ, ಬಟ್ ಇಲ್ಲಿ ಮೊಸರಿಗಿಂತ ಜಾಸ್ತಿ ಯೋಗಟೇ ಯೂಸ್ ಮಾಡೋದಿಲ್ಲ. ಸೊ ಒಂದೇ ಒಂದು ಕಪ್ ಹಾಕೊಳ್ಳೋಣ, ಜಾಸ್ತಿ ಹಾಕೋಕ್ಕೆ. ಟೊಮೆಟೊನೂ ಒಂದು ಎರಡು ಹಾಕ್ತೀವಿ. ಜಾಸ್ತಿ ಹಾಕಿದ್ರೆ ಬಿರಿಯಾನಿ ಉಳಿ ಉಳಿ ಥರ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸಾಕು, ಇಷ್ಟೇ ಸಾಕು. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಟೊಮೆಟೊ ಆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಿ ಏನಾದ್ರು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಯಾವಾಗಲೂ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಕಮ್ಮಿನೇ ಹಾಕಿ. ಯಾಕಂದರೆ ಟೇಸ್ಟ್ ಕಮ್ಮಿ ಆದರೆ ಉಪ್ಪು ಆಮೇಲೆ ಹಾಕೋಬೋದು, ಮತ್ತೆ ಜಾಸ್ತಿ ಆಗ್ಬಿಟ್ಟಂತೂ ಏನೂ ಮಾಡೋಕ್ಕಾಗಲ್ಲ. ಉಪ್ಪಾದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ತೀವಿ. ಇವಾಗ ನೆಕ್ಸ್ಟು ಖಾರದ ಪುಡಿ. ನಾನು ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ. ಅದಾದಮೇಲೆ ಇದು ಚಿಕನ್ ಮಸಾಲ, ಇಲ್ಲಿ ಈಸ್ಟರ್ನ್ ಅಂತ ಸಿಗುತ್ತೆ, ಇದನ್ನು ಸ್ವಲ್ಪ ಹಾಕಿ ನೋಡಿ. ಇಷ್ಟೇ ಸಾಕು, ಜಾಸ್ತಿ ಹಾಕ್ಬೇಡಿ. ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು ಫ್ಲೇವರ್ಗೆ. ಸಾಕು, ಇದೆಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಗರಂ ಮಸಾಲ ಒಂದಿದೆ, ಅದೊಂದು ಹಾಕಬೇಕು. ಗರಂ ಮಸಾಲ ಏನು ಸ್ಪೆಷಲ್ ಅಂದರೆ ಅದು ಮಂಡ್ಯದಿಂದ ತರಿಸಿರೋದು. ಇದು ತುಂಬ ಒಳ್ಳೆ ಥರ, ಇದು ಸೀಕ್ರೆಟ್ ರೆಸಿಪಿ ಆ್ಯಕ್ಚುಲಿ ಬಿರಿಯಾನಿಗೆ. ಅದನ್ನು ಸ್ವಲ್ಪನೇ ಹಾಕಿ, ಯಾವ ಮಸಾಲ ಹಾಕಿದ್ರು ಖಾರ ಪುಡಿ ಮಾತ್ರ ಎಷ್ಟು ಟೇಸ್ಟಿಗೆ ಬೇಕಷ್ಟು ಹಾಕ್ಕೊಡಿ. ಅದನ್ನು ಬಿಟ್ಟು ಬೇರೆ ಯಾವುದೇ ಮಸಾಲ ಹಾಕ್ತೀರಾ, ಪೌಡರ್ಸ್ ಹಾಕ್ತೀರಾ, ಅದನ್ನೆಲ್ಲ ಫ್ಲೇವರಿಂಗ್ ಮಾತ್ರ ಹಾಕಿ. ಅದನ್ನೇ ಜಾಸ್ತಿ 1 ಸ್ಪೂನು 2 ಸ್ಪೂನು ಅಂತ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಯಾವುದಾದ್ರೂ ಒಂದು ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಬಿರಿಯಾನಿನಲ್ಲಿ. ಎಲ್ಲ ಕರೆಕ್ಟಾಗಿ ಫ್ಲೇವರ್ಫುಲ್ ಆಗಿರಬೇಕಂದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಖಾರದ ಪುಡಿ ಮಾತ್ರ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ. ಓಕೆ, ನೋಡಿ ಮಸಾಲ ರೆಡಿ ಆಯಿತು. ಈ ಮಸಾಲ ಅಂದರೆ ನಮ್ಮ ಗುರುಗಳಿಗೆ ತುಂಬ ಇಷ್ಟ. ಮಸಾಲ ರೆಡಿ ಆಗ್ತಿದ್ದಂಗೆ ಕೇಳ್ತಾ ಇರ್ತಾರೆ, ಈ ಮಸಾಲ ಸಕ್ಕತ್ತಾಗಿದ್ದೀನಿ ಸ್ವಲ್ಪ ಎತ್ಕೊಂಡು ಬಿಡ್ರಿ ಅಂತ. ಇದು ನೋಡಕ್ಕೆ ಒಳ್ಳೆ ಪನ್ನೀರ್ ಮಸಾಲ ತರ ಇದೆ ನೋಡಿ, ಅದಕ್ಕೆ ಲೈಕ್ ಆಗುತ್ತೆ. ಟೇಸ್ಟ್ ಒಳ್ಳೆ ಜ್ಯೂಸಿ ಜ್ಯೂಸಿ ತರ ಇರುತ್ತೆ. ಇದು ಏನ್ ಬಿತ್ತೀರಿ? ಚಿಕನ್? ಚಿಕನ್ ಬರ್ತಾ ಇದೆ, ಚಿಕನ್ ಬರ್ತಾ ಇದೆ ನೋಡಿ. ಚಿಕನ್ ಬರ್ತಾ ಇಲ್ಲ, ಚಿಕನ್ ಇವರು ಬರ್ಸ್ತಾವ್ರೆ, ತಗೊಂಡ್ ಬರ್ತಾವ್ರೆ. ಈಗ ಹಾಕೋದಾ? ಹಾಕಿ ಹಾಕಿ, ಫುಲ್ ಹಾಕಿ. ಒಳ್ಳೆಯ ಮಿಲನ, ಮಸಾಲ ಮತ್ತು ಚಿಕನಿನ ಮಿಲನ. ಕಲಸ್ರಿ, ಚೆನ್ನಾಗಿ ಕಲಸ್ರಿ. ಕಲಿಸುವ ಭಾಗ್ಯ ನಮ್ಮದು, ತಿನ್ನುವ ಭಾಗ್ಯ ನಮ್ಮದು, ನೋಡುವ ಭಾಗ್ಯ ನಿಮ್ಮದು.
ಮಸಾಲ ಮಿಕ್ಸ್ ಮಾಡಿ ಚಿಕನ್ನ ಬೇಯೋಕ್ಕಿಟ್ಟಿದ್ದೀವಿ. ಒಂದು ಚಿಕನ್ ಒಂದು 40-50 ಭಾಗ ಬೇಯಿದ್ರೆ ಬೆಂದರೆ ಸಾಕು, ಜಾಸ್ತಿ ಬೇಯೋದು ಬೇಡ, ಮಿಕ್ಕಿದ್ದು ದಮ್ ಮೇಲೆ ಬೆಂದುಬಿಡುತ್ತೆ. ಒಂದು 50% ಚಿಕನ್ ಈ ಥರ ಮಸಾಲೆಯಲ್ಲಿ ಬೇಯಿಸ್ಕೊಳ್ಳೋಣ. ಚಿಕನ್ ಕುಕ್ಕಾಗಲಿ ಚೆನ್ನಾಗಿ. ವೀಕ್ಷಕರೇ, ಈಗ ಚಿಕನ್ನು ಮಸಾಲೆ ಎರಡು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಈಗ ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಇಷ್ಟ ನೋಡಿ, ಚಿಕನ್ ಚೆನ್ನಾಗಿ ಬೆಂದು ಬಂದಿದೆ. ನೋಡಿ, ಚಿಕನ್ ಚೆನ್ನಾಗಿ ಬೆಂದು ಬಂದಿದೆ. ಒಂದು 10 ನಿಮಿಷ ಒಂದು ಮೀಡಿಯಂ ಉರಿನಲ್ಲಿ ಚಿಕನ್ ಬೇಯಿಸ್ಕೊಂಡ್ರೆ ಸಾಕು. ಕೆಳಗಡೆ ಪಾತ್ರೆ ಹಿಡ್ಕೊಡುತ್ತೆ ಕೆಲವು ಸರಿ, ನಾನ್ ಸ್ಟಿಕ್ ಇದೆಲ್ಲ ಇಲ್ಲ ಅಂದ್ರೆ. ಅಣ್ಣತಮ್ಮ ಚೆನ್ನಾಗಿ ಕೆರೀರಿ, ಇಲ್ಲಾನೆ ಅಂಟ್ಕೊಂಬಿಡುತ್ತೆ. ನೋಡಿ, ಮಸಾಲಾನೆ ಕಲಸ್ತಾ ಇದ್ದೀನಿ. ಕಲಸಿ ಈಗ ಒಂಚೂರು ತಗೊಂಡು ಮುಂದೆ ಬರುವ ಬಿರಿಯಾನಿ ಟೇಸ್ಟ್ನ ಈಗಲೇ ಅನುಭವಿಸ್ತಾ ಇದ್ದೀನಿ. ಸೂಪರ್ ಆಗಿದೆ. ಬೇಗ ಬಿರಿಯಾನಿ ಆದರೆ ಸಾಕು, ಬೇಗ ಆ ಚಿಕನ್ಗಳು ಬೆಂದ್ಬಿಟ್ರೆ ಹೊಟ್ಟೆ ತುಂಬ ತಿನ್ಕೋ, ಹೊಟ್ಟೆ ಬರೋಸ್ತಿದೆ, ರುಚಿ ಬರೋ ಸೂಪರ್ ಆಗಿದೆ, ಘಮ ಘಮ ಅಂತಿದೆ, ಸೂಪರ್. ಇದು ರೈಸು, ಬಾಸ್ಮತಿ ರೈಸು. 1.5 kg ಚಿಕನ್ಗೆ ಆಲ್ಮೋಸ್ಟ್ 1.25 kg ಅಷ್ಟು ಹಾಕ್ತಾ ಇದ್ದೀನಿ ರೈಸು. ಇದು ನೆನೆಸಿಟ್ಟಿದ್ದೀನಿ ತೊಳೆದು ಚೆನ್ನಾಗಿ, ಒಂದು 1/2 ಗಂಟೆ ಆದರೂ ನೆನೆಸಿಡ್ಬೇಕು ಮುಂಚೆ, ಒಂದು 20 ನಿಮಿಷ 1/2 ಗಂಟೆ ನೆನೆಸಿಡ್ಬೇಕು ರೈಸ್ನ. ಇಲ್ಲಿ ನೀರಿಟ್ಕೊಂಡು, ಬಿಸಿನೀರು ಇಟ್ಕೊಂಡಿದ್ದೀವಿ ನೀರು. ಇದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಪಲಾವ್ ಎಲೆ, ಮತ್ತು ಸ್ಟಾರು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಇದರಲ್ಲಿ ಸ್ವಲ್ಪ ಕಲಸಿ ಕಲಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದರೊಟ್ಟಿಗೆ ಒಂಚೂರು ಸೋಂಪು ಹಾಕಿ, ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಕೊಳ್ಳಿ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಕುದಿಯೋ ನೀರಿಗೆ ನೆನೆಸಿಟ್ಟಿರೋ ರೈಸ್ನ ಇದನ್ನು ಹಾಕಿ ನಿಧಾನಕ್ಕೆ ಹಾಕಬೇಕು, ಇಲ್ಲಾಂದರೆ ರೈಸ್ ಎಲ್ಲ ಒಡೆದೋಗ್ಬಿಡುತ್ತೆ, ಯಾಕಂದರೆ ನೆಂದಿರುತ್ತೆ, ಆಮೇಲೆ ಬಿಸಿನೀರು ಬೇರೆ ಮಾಡಿ. ಜಾಸ್ತಿ ಜೋರಾಗಿ ಕಲ್ಸಕ್ಕೆ ಹೋಗ್ಬಿಡಿ, ಸ್ವಲ್ಪ ಬೇಯಕ್ಕೆಬಿಡಿ. ಒಂದು ಇದು ನೆನೆಸಿರೋದ್ರಿಂದ ಮತ್ತು ನೀರು ಬಿಸಿಯಾಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ, ಒಂದು 5 ನಿಮಿಷ ಒಳಗಡೆ ಬೆಂದ್ಬಿಡುತ್ತೆ ರೈಸು. ನೋಡ್ಕೊಳ್ಳಿ, ಮೇಲಿರಬೇಕು ಚಿಕನ್ ಆಗಲಿ ಮಟನ್ ಆಗಲಿ, ಅದು ಮೇಲಿರಬೇಕು. ಗ್ರೇವಿ ಅದಕ್ಕಿಂತ ಕೆಳಗಡೆ ಇರ್ಬೋದು. ಗ್ರೇವಿಯಲ್ಲಿ ಚಿಕನ್ ಆಗಲಿ ಮಟನ್ ಆಗಲಿ ಮುಳುಗೋಗ್ಬಾರ್ದು, ಈ ಥರ ಅದಕ್ಕಿಂತ ಕೆಳಗಡೆ ಇರಬೇಕು. ಚಿಕನ್ನು ಮಟನ್ ಆಗಲಿ ಸ್ವಲ್ಪ ಮೇಲೆ ಕಾಣ್ತಾ ಇರಬೇಕು. ಅದು ರೈಸು ಆಗಲೇ ಬೆಂದ್ಬಿಟ್ಟಿದೆ, ಅಂದರೆ ಒಂದು 50% ಬೆಂದ್ಬಿಟ್ಟಿದೆ. ಎಲ್ಲಾನು ಚೆನ್ನಾಗಿದೆ. ತೋರಿಸು ನಮ್ಮ ಶಿಷ್ಯ ನೋಡಿ, ಅವ್ರು ಬಿರಿಯಾನಿ ಮಾಡ್ತಾಯಿದ್ರೆ ಇವನು ಒಂದೇ ವಿಡಿಯೋ ಹಾಕೊಂಡು ನೋಡ್ತಾವನೆ. ವಿಡಿಯೋ ಹಾಕಿದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ನೋಡಿ. ಇದು ನಮ್ಮ ಪಿಕ್ಸಿದು ವೆಬ್ಸೈಟು, ಇದು ಚಾನಲ್ಲು, ಯೂಟ್ಯೂಬ್ ಚಾನಲ್ಲು, ಪ್ರಾಡ್ ಪಿಕ್ಸಿ ಅಂತೇಳಿ, PRADPIXY ಅಂತ. ನೋಡಿ ಅವನ ವಿಡಿಯೋ ಅಂತ ಹಿಂಗೆ ನೋಡ್ತಾವನೆ ನೋಡಿ. ನೋಡಿ ವಯಸ್ಸು ಅರ್ಧ ಬೆಂದ್ಬಿಟ್ಟಿದೆ. ಈ ಥರ ನೀರು ಜೊತೆಗೆ ಸ್ವಲ್ಪ ಎತ್ಕೊಂಡು ಹಾಕೊಳ್ಳಿ, ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಕೊಂಡು ಇದನ್ನ ರೈಸ್ನ ಹಿಂಗೆ ಅಡ್ಕೊಳ್ಳಿ ನೋಡಿ. ಇನ್ನೂ ಅದು ಸ್ವಲ್ಪ ಕಡ್ಡಿ ಥರ ಹಂಗೆ ಇದೆ ರೈಸು, ಹಂಗೆ ಇರಬೇಕು ಫಸ್ಟ್ ಲೇಯರಲ್ಲಿ. ನೋಡಿ ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನ ಫ್ಲೇವರಿಗೆ ಇಲ್ಲಿ ಹಾಕೋಣ ಸ್ವಲ್ಪ. ಮತ್ತು
ಮತ್ತೆ ಕೊತ್ತಂಬರಿ ಪುದೀನ ಸ್ವಲ್ಪ ಹಾಕೊಂಡು ಈ ಥರ. ಇದು ಫಸ್ಟ್ ಲೇಯರ್ ಆಯಿತು. ಮತ್ತೆ ರೈಸ್ ಸ್ವಲ್ಪ ಕುಕ್ ಆಗಿದ ತಕ್ಷಣ ಇನ್ನೊಂದು ಲೇಯರ್ ಹಾಕೋಣ. ಓಕೆ, ಮತ್ತೆ 2 ನಿಮಿಷ ಬಿಟ್ಕೊಂಡು ಮತ್ತೆ ಉಳಿದಿರೋ ರೈಸ್ನ ಹೀಗೆ ನೀರು ಸಮೇತ ಇಟ್ಕೊಂಡು ಹಾಕೊಡಿ. ಚೆನ್ನಾಗಿ ಆಡ್ಕೊಡಿ, ಇಲ್ಲ ಜಾಸ್ತಿ ಅಮ್ಕಕ್ಕೆ ಹೋಗ್ಬಿಡಿ, ಸುಮ್ಮನೆ ಹಂಗೆ ಮೇಲೆ ಆಡಿಸ್ಬಿಟ್ಟು ಮತ್ತೆ ಉಳಿದಿರೋ ಈರುಳ್ಳಿನ ಮೇಲ್ಗಡೆ ಹಾಕೊಡಿ. ನಿಂಬೆಹಣ್ಣು, ಸ್ವಲ್ಪ ಜ್ಯೂಸು, ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಬೇಡ. ಈಗ ಜಸ್ಟ್ ಕೆರಡೆಯಿಂದ ಒಂದೇ ಒಂದು ಪುಷ್ ಒಂದು 4 ಕಡೆಯಿಂದ ಈ ಥರ ಕುಡಿ. ಸ್ವಲ್ಪ ದಮ್ ಆಚೆ ಬರಲಿಕ್ಕೆ ಜಾಗ ಇರಲಿ. ಅದಕ್ಕೆ ಇಷ್ಟಾದಮೇಲೆ ಫುಡ್ ಕಲರು ಸ್ವಲ್ಪ ನೀರಲ್ಲಿ ಒಂದೇ ಒಂದು ಚಿಟಕಿ ಕಲರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕಲರ್ನ ಈ ರೀತಿ ಹಾಕ್ಬಿಡ್ತೀನಿ. ಘೀ ಒಂದು 2 ಸ್ಪೂನು ಈ ಥರ ಹಾಕೊಳ್ಳಿ. ಸುತ್ತ ಒಂದು 2-3 ಚಮಚ ಆಯಿಲ್ನ ಸುತ್ತ ಈ ಥರ ಹಾಕೊಂಬಿಡಿ. ಇವಾಗ ದಮ್ಮಿಡೋಕೆ ರೆಡಿ ಆಗಿದೆ. ಮುಚ್ಚಿಬಿಟ್ಟು ಮೇಲ್ಗಡೆ ಸ್ವಲ್ಪ ವೆಯ್ಟ್ ಇಡೋಣ. ಅದೇ ಬಿಸಿನೀರು ಪಾತ್ರೆನೇ ಎತ್ತಿಟ್ಟಿದ್ದೀನಿ. ಇದು ಕೆಳಗಡೆ ಉರಿ ಬಂದು 1 ನಿಮಿಷ ಈ ಥರ ಫುಲ್ಲು ಉರಿ ಇಡಿ, ಪರವಾಗಿಲ್ಲ. ದೊಡ್ಡ ಉರಿನಲ್ಲಿ 1 ನಿಮಿಷ ಅದು ಫುಲ್ಲು ಬಿಸಿ ಚೆನ್ನಾಗಿ ಹಿಡೀಲಿ. ಅದು ಹಿಡಿದ ತಕ್ಷಣ ಅದು ದಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 1 ನಿಮಿಷ ಆಯಿತು. ಇವಾಗ ಉರಿನ ಫುಲ್ ಸಿಮ್ಗಿಟ್ಕೊಂಡು ಈ ಥರ ಸಿಮ್ಗಿಟ್ಕೊಂಡು ಟೈಮ್ ನೋಡ್ಕೊಳ್ಳಿ. 10-12 ನಿಮಿಷ ಊರಿನ ಸಣ್ಣ ಊರಿನಲ್ಲಿ ಬಿಟ್ಬಿಟ್ಟು ದಮ್ ಬಿಟ್ಬಿಡಿ. 12 ನಿಮಿಷ 10 ನಿಮಿಷ ಆದಮೇಲೆ ಆಫ್ ಮಾಡ್ಕೊಬೋದು ನೀವು. ಆಮೇಲೆ ಒಂದು 2 ನಿಮಿಷ ತೆಗಿಯಕ್ಕೆ ಹೋಗ್ಬೇಡಿ, ಇಮ್ಮಿಡಿಯೇಟ್ ಆಗಿ 2 ನಿಮಿಷ ಆದಮೇಲೆ ತೆಗೀರಿ. ತುಂಬ ಚೆನ್ನಾಗಿ ಬಂದಿರುತ್ತೆ, ನಾನು ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ. 10 ನಿಮಿಷ ಸಣ್ಣ ಊರಿನಲ್ಲಿ ಇಟ್ಟು ದಮ್ ಇಟ್ಟಿದ್ವಿ, ಇವಾಗ ತೆಗಿತಾ ಇದ್ದೀವಿ. 2 ನಿಮಿಷ 10 ನಿಮಿಷ ಆದಮೇಲೆ 2 ನಿಮಿಷ ಬಿಟ್ಟಿದ್ದೀನಿ. ಮತ್ತೆ ಇವಾಗ ನೋಡಿ ತೆಗ್ದಿದ್ದೀನಿ. ತುಂಬ ಚೆನ್ನಾಗಿ ವಾಸನೆ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಅನಿಯೊಂದು ಇದರದಲ್ಲಿ ಬಿರಿಯಾನಿ ಇದೆಲ್ಲ ನೋಡೋಣ. ಒಳಗಡೆಯಿಂದ ತೆಗೆಯೋಣ. ನೋಡಿ ಈ ಥರ ಬಂದಿದೆ. ಈ ಥರ ಬಂದಿರುತ್ತೆ ರೈಸ್ ಎಲ್ಲ ಸಪ್ರೇಟಾಗಿ ಚೆನ್ನಾಗಿ ಕುಕ್ಕಾಗಿ. ನೋಡಿ ರೈಸ್ ಎಲ್ಲ ಬೆಂದ್ಬಿಟ್ಟಿದೆ, ನೋಡಿ ಬೆಂದ್ಬಿಟ್ಟಿದೆ ರೈಸ್ ಎಲ್ಲ ಚೆನ್ನಾಗಿ ಬಂದಿದೆ. ನಮ್ಮ ಗುರುಗಳು ಟೇಸ್ಟ್ ನೋಡ್ತಾರೆ. ಇವಾಗ ಬಿಸಿ ಇದೆ, ಬೆಚ್ಚೆ ನೋಡ್ತಾ ಇದ್ದೀನಿ. ಉದ್ದು ಉದ್ದರಾಗಿರೋ ಅನ್ನ, ಬಿರಿಯಾನಿ ರೈಸ್ ಅದ್ಭುತವಾಗಿದೆ. ಬಾಯಂಗೆ ಬಾಯಲ್ಲಿ ಇಟ್ಟಂಗೆ ಕರಗ್ತಾ ಇದೆ. ಅದು ಸ್ಪೈಸಿ ಕ್ರಿಸ್ಪಿ ಏನಂತೀರ ಏನಾರು ಅನ್ಕೋಬೋದು, ಬಟ್ ಸೂಪರ್ ಆಗಿದೆ. ನನಗೆ ಮಾತ್ರ ತುಂಬ ಅತ್ಯದ್ಭುತವಾಗಿ ತುಂಬ ಹಾರ್ಟ್ ಫೀಲಿಂಗ್ಲಿ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ, ಒಮ್ಮೆ ಟ್ರೈ ಮಾಡಿ ಬನ್ನಿ. ಅಣ್ಣ ತಮ್ಮ ಬಿರಿಯಾನಿ ಒಮ್ಮೆ ತಿಂದು ನೋಡಿ, ಸೂಪರ್ ಆಗಿದೆ. ಚಿಕನ್ನು ಅನ್ನದ ಜೊತೆಗೆ ಬಿರಿಯಾನಿ ರೈಸ್ ಜೊತೆಗೆ ಸ್ವಲ್ಪ ತಿನ್ನೋಣ. ಚಿಕನ್ನು ಚೆನ್ನಾಗಿ ಬೆಂದ್ಬಿಟ್ಟಿದೆ, ಜ್ಯೂಸಿ ಆಗಿದೆ. ಚಿಕನ್ನು ತುಂಬ ಜ್ಯೂಸಿ ಆಗಿದೆ, ಕರೆಕ್ಟಾಗಿ ಕ್ಲೀನಾಗಿ ಟೈಮ್ ಪ್ರಕಾರ ಮೃದುವಾಗಿ ಬೆಂದಿದೆ, ಚೆನ್ನಾಗಿದೆ. ಚಿಕನ್ ಹಾಕೊಂಡು ಬಡಾಗಿದೆ, ಸೂಪರ್ ಆಗಿದೆ. ನಾನು ಮಾಡಿದ ಬಿರಿಯಾನಿ ಅಂತ ನಾನು ಕುಚ್ಕೊಂತ ಇಲ್ಲ, ಸಕ್ಕದಾಗ ಬಂದಿದೆ.
ಹಂಗೆ ಕರಗ್ತಾ ಇದೆ ಬಾಯಲ್ಲಿ. ನೀವ್ ಹಂಗೆ ಕ್ಯಾಮ್ರಾ ಮಾಡ್ತಾ ಇರಿ, ನಾವು ತಿಂತಾನೆ ಇರ್ತೀವಪ್ಪ. ಹುಚ್ಚು ಚೆನ್ನಾಗಿದೆ, ಹೊಟ್ಟೆ ಹೊರ್ಕೋಬಿಡಿ. ನಮ್ ಕ್ಯಾಮ್ರಾ ನಿಮ್ಗೆ ಬಾಯಿ ನೀತಾ ಇದೆ ಅನ್ಸುತ್ತೆ, ಮೋಸ್ಟ್ಲಿ ಬಾಯಿ ನೀರು ಬರ್ತಾ ಇರ್ಬೋದು. ನೋಡಿ ಮಸಾಲ ಹಂಗೆ, ನೀವೇ ನೋಡಿ ಎಷ್ಟು ಜ್ಯೂಸಿ ಜ್ಯೂಸಿ ಆಗಿದೆ. ಒಂಚೂರು ಚಿಕನ್ ಹಿಂಗೆ ಹೇಳ್ಕೊಂಡು ಈ ಬಿರಿಯಾನಿ ಜೊತೆಗೆ ಇದಿಲ್ಲ ಹಿಂಗೆ ಬಾಯಿಗೆ ಇಟ್ಕೊಂಡ್ಬಿಟ್ರೆ ಪಟಕಂತ ಒಳಗಡೆ ಹೋಗ್ಬಿಡ್ತದೆ. ಅದ್ಭುತ, ಅಮೋಘ, ಅತ್ಯದ್ಭುತ. ವಾವ್ ವೀಕ್ಷಕರೇ, ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಬಿರಿಯಾನಿ. ಇವತ್ತಾನೆ ನಾವು ಇದಕ್ಕೆ ನಾಮಕರಣ ಮಾಡಿದ್ವಿ, ಹೆಸರು ಅಣ್ಣತಮ್ಮ ಬಿರಿಯಾನಿ ಅಂತ. ವೀಕ್ಷಕರೇ, ಇವತ್ತು ಮಾಡಿರೋ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಇರುತ್ತೆ ಅಮುಕಿ. ನಮ್ಗೆ ಇದೇ ಥರ ಪ್ರೋತ್ಸಾಹ ಕೊಡ್ತಾರೆ, ಇದೇ ಥರ ಭಾಳಷ್ಟು ವಿಡಿಯೋಗಳನ್ನ ಮಾಡಿ ನಿಮ್ಗೆ ಮುಂದೆ ತಂದಿರ್ತೀವಿ. ದಯವಿಟ್ಟು ಪ್ರೋತ್ಸಾಹ ಕೊಡಿ. ಸರಿ ವೀಕ್ಷಕರೇ, ಇದೇ ಥರ ಮತ್ತೆ ಮತ್ತೆ ಸಿಗ್ತಾ ಇರೋಣ, ಮತ್ತೆ ಮತ್ತೆ ಹೊಸ ರುಚಿ ತಗೊಂಡು ನಾವು ಬರ್ತಾ ಇರ್ತೀವಿ. ಹೋಟೆಲ್ಸ್ಗಳಿಗೆ ಹೋಗ್ತಾ ಇರ್ತೀವಿ, ರೆಸ್ಟೋರೆಂಟ್ಸ್ಗಳಿಗೆ ಹೋಗ್ತಾ ಇರ್ತೀವಿ. ನಮ್ಗೆ ಗೊತ್ತಿರೋದು ನಾವು ಮನೆಯಲ್ಲಿ ಮಾಡಿ ತೋರಿಸ್ತಾ ಇರ್ತೀವಿ. ಇದೇ ಥರ ಬಿರಿಯಾನಿ ಜೊತೆಗೆ, ಬೇರೆ ಬೇರೆ ಬಿರಿಯಾನಿ ಜೊತೆಗೆ ಮತ್ತೆ ಸಿಗೋಣ. ಕುವೈತಿಂದ ಅಣ್ಣ ತಮ್ಮ ವೈಷ್ಣವ್ ಪ್ರದೀಪ್, ಮತ್ತೆ ಸಿಗೋಣ.